ಜವಾರಿ ಮಿರ್ಚಿ ಮೆಣಸಿನ ಮಿರ್ಚಿನ ಇದು ಈ ತರ ಇದ್ರಾಗ ಉಪ್ಪು ಎಷ್ಟು ಉಪ್ಪು ಕೊಡ್ರಿ ನೀರ್ ಹಾಕಿ ಕಲ್ಸ್ಬಿಡೋದು ಈಗ ಹಂಗಾಗ ಅಷ್ಟ ಆಗ್ಬಿಟ್ರೆ ನಮಸ್ಕಾರ ವೀಕ್ಷಕರೇ, ಸಂಗಣ್ಣ ಹೋಟೆಲ್ ಚಿತ್ವಾಡಗಿ ಮತ್ತೆ ಬಂದ್ಬಿಟ್ಟಿದೀವಿ. ಯಾಕೆ ಅಂದ್ರೆ ಸಂಗಣ್ಣ ಹೋಟೆಲ್ದು ಮಿರ್ಚಿ, ಆಹಾ, ಆ ಮಿರ್ಚಿ ಬಜ್ಜಿನ ನಾವು ಮಿಸ್ ಮಾಡಿಬಿಟ್ಟಿದ್ವಿ. ಆ ರೆಸಿಪಿ ನಿಮ್ಗೆ ತೋರಿಸಿದ್ದಿಲ್ಲ. ಮಿರ್ಚಿ ಇಲ್ಲದೇ ಸಂಗಣ್ಣ ಹೋಟೆಲ್ ಹೆಂಗೆ, ಎಪಿಸೋಡೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೊಸಪೇಟೆಗೆ ಬಂದಿದ್ದೀವಿ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಚಿತ್ವಾಡಗಿ. ಸಂಗಣ್ಣ ಮಿರ್ಚಿ ನೋಡೋಣ, ಬನ್ನಿ. ಸಂಗಣ್ಣವರೇ ನಮಸ್ಕಾರ. ನೋಡಿದ್ರೆ ವೀಕ್ಷಕರೇ, ನಾವು ಬಂದಿದ್ದ ಸಮಯಕ್ಕೆ ಕರೆಕ್ಟಾಗಿ ನೀವು ಮಿರ್ಚಿನ ಮಾಡ್ತಿದ್ದೀರಾ. ನಾನು ಹೇಳಿರೋದು ವೀಕ್ಷಕರಿಗೆ, ನಮಗೆ ಮಿರ್ಚಿ ಮಾಡಿ ತೋರಿಸ್ತಾರೆ ಸಂಗಣ್ಣವರು, ಅದು ಮಿಸ್ ಆಗ್ಬಿಟ್ಟಿತ್ತು ಅಂತ. ಹಾಗಾದ್ರೆ ಇವತ್ತು ನಮ್ಗೆ ಮಿರ್ಚಿ ತೋರಿಸ್ಬಿಡಿ ಮೊದಲಿಂದ. ಓಕೆ ಸರ್, ಓಕೆ ಸರ್, ನಾನು ವೇಟ್ ಮಾಡ್ತಾ ಇರ್ತೀನಿ. ಓಕೆ ಸರ್, ವೇಟ್ ಮಾಡ್ಬಿಟ್ಟು ಫುಲ್ ಅವ್ರು ಮಾಡೋ ಮಿರ್ಚಿ ನೋಡೋಣ. ಓಕೆ ಓಕೆ ಸರ್. ಆಯ್ತು ಸಂಗಣ್ಣವ್ರು, ಇವಾಗ ಒಂದು ಮಿರ್ಚಿ ತೋರಿಸ್ಕೊತೀರಿ, ಮೆಣಸಿನ್ಕಾಯಿ. ಅದು ಫಸ್ಟ್ ಏನು ಮಾಡ್ಕೋಬೇಕು? ಉಪ್ಪು ಹಾಕ್ಬೇಕು ಸರ್. ಈ ಥರ ಇದ್ರಾಗ ಉಪ್ಪು ಹಾಕ್ಬೇಕು. ಎಷ್ಟು ಉಪ್ಪು ಹಾಕೊಳ್ರಿ? 20 ಗ್ರಾಮ್ ಸರ್. ಇಷ್ಟು ಹಾಕೊಳ್ಳೋದು? ಹಾಕ್ಕೊಂಡು ನೀರು ಹಾಕ್ಬೇಕು ಸರ್. ನೀರು ಹಾಕೊಳ್ಳೋದು? ಹ್ಞೂ ಸರ್. ಎಷ್ಟು ನೀರು ಹಾಕೊಂಡು ಸರ್? ಒಂದು ಗ್ಲಾಸ್ ಹಾಕೊಂಡು ಹಿಟ್ಟು ಹಾಕ್ಬೇಕು ಸರ್. ಈಗ ಕಡ್ಲೆ ಹಿಟ್ಟು? ಹ್ಞೂ ಸರ್. ಈಗ ಎಷ್ಟು ಮಾಡ್ತಿದ್ದೀರಾ? ಏನು ಸರ್? ಮಿರ್ಚಿ ಎಷ್ಟು ಮಾಡ್ತಿದ್ದೀರಿ? ಒಂದು ಅರ್ಧ ಕೆ ಜಿ ಹಿಟ್ಟು. ಅರ್ಧ ಕೆ ಜಿ ಹಿಟ್ಟು ಮಾಡ್ತೀರಾ? ಕಡ್ಲೆ ಹಿಟ್ಟು ಹಾಕೊಂಡು ಒಂದು ಸರ್ ಇದರಲ್ಲಿ ಸೋಡಾ ಪುಡಿ ಹಾಕ್ಬೇಕು ಸರ್. ಸ್ವಲ್ಪ 5 ಗ್ರಾಮ್ ಸೋಡಾ ಪುಡಿ ಸರ್. 5 ಗ್ರಾಮ್ ಸೋಡಾ ಪುಡಿ ಹಾಕ್ತೀರಾ? ಇದು ಕಲಿಸ್ಬೇಕು ಸರ್. ಕಲಿಸ್ಬಿಡಿ. ನೀರಲ್ಲಿ ಹೆಚ್ಚಿ ನೀರು ಹಾಕಿ ಕಲಿಸ್ಬಿಡೋದು ಈಗ. ಒಂದು ಸರ್ ಹಿಂಗೆ ಕಲಿಸ್ಬೇಕಾ? ಅದು ಸಾಫ್ಟ್ ಆಗ್ಬೇಕು. ಹಾಂ ಸರ್. ಎಷ್ಟು ಇದು ಅದಕ್ಕೆ ಹಂಗಾಗ್ಬೇಕಾ? ಅಷ್ಟು ಆಗ್ಬಿಟ್ರೆ ಮೆಣಸಿನ್ಕಾಯಿ ಯಾವ್ದು ಯೂಸ್ ಮಾಡ್ತೀರಿ ನೀವು? ಇದು ಈ ಮೆಣಸಿನ್ಕಾಯಿ ಯೂಸ್ ಮಾಡೋದು. ಇದಕ್ಕೆ ಜವಾರಿ ಮಿರ್ಚಿ ಮೆಣಸಿನ್ಕಾಯಿ ಮಿರ್ಚಿನೇ ಇದು? ಹೌದು ಸರ್, ಮೆಣಸಿನ್ಕಾಯಿ ಮಿರ್ಚಿ. ಮೆಣಸಿನ್ಕಾಯಿ ಈ ಥರದ್ದು ಹಾಕಿದ್ರೆ ನೀವು ಕಟ್ ಮಾಡ್ಕೊಂಡಿರಿ ಮುಂದೆ. ಹೌದು ಸರ್, ಕಟ್ ಮಾಡ್ಬೇಕು ಸರ್. ಈ ಥರ ಕಟ್ ಮಾಡ್ಬೇಕು ಸರ್. ಈ ಥರ ಕಟ್ ಮಾಡಿದರೆ ಮಿರ್ಚಿ ಹಾಕ್ಲಿಕ್ಕೆ ಏನಾಗುತ್ತೆ? ಹಾಕೋಣ ಸರ್ ಮಿರ್ಚಿ? ಹಾಕೊಳ್ಳಿ ಸರ್ ಮಿರ್ಚಿ. ಸರ್ ಮಿರ್ಚಿ ಬಿತ್ತು ಸಂಗಣ್ಣ ಹೋಟೆಲ್ ಮಿರ್ಚಿ ಇವತ್ತು ನೋಡ್ಬಿಟ್ಟು ನಾವು. ಇಷ್ಟ ಆದ್ಮೇಲೆ ತೆಗೆದ್ಬಿಡುತ್ತೆ. ಅದು ಎಣ್ಣೆ ಕಾದ್ಮೇಲೆ ಮಜಾ ಬರ್ತದೆ ಇನ್ನೊಂದು ಚೆನ್ನಾಗಿ. ಟೈಮು ಬಹಳ ಇದೆ ಅಲ್ಲಣ್ಣ, ಎಣ್ಣೆ ಕಾದ್ಬಿಡ್ರಿ. ಎಣ್ಣೆ ಕಾದ್ರೆ ಟೈಮ್ ಭಾಳ ಹಿಡಿದಿದೆ. ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಮುಂಚೆನಲ್ಲ.
ಒಂದು ಮಿರ್ಚಿ ಸಂಗಣ್ಣ ಮಿರ್ಚಿ ಈ ಹೊಸಪೇಟೆ ಬಳ್ಳಾರಿ ಕಡೆಗೆ ನಮಗೆ ಮಿರ್ಚಿ ಅಂದ್ರೆ ಬಹಳ ಪಂಚಪ್ರಾಣ. ಇನ್ನು ಸಂಗಣ್ಣ ಮಿರ್ಚಿ ಅಂದರೆ ಉತ್ತರ ಕರ್ನಾಟಕಕ್ಕೆ ನಾವು ಕಾಲು ಇಟ್ಟಿವಿ ಅಂದರೆ ಮಿರ್ಚಿ ಯಾವತ್ತೂ ಮರೆಯಂಗಿಲ್ಲ. ಅದು ಬೇರೆ ಇವತ್ತು ಚಿತ್ವಾಡಗಿ ಹೊಸಪೇಟೆ ವಿಜಯನಗರ ಜಿಲ್ಲೆ ಸಂಗಣ್ಣ ಸಂಗಣ್ಣ ಮೆಣಸಿನ್ಕಾಯಿ ಮಿರ್ಚಿ ಅಂದರೆ ನಮಗೆ ಎಲ್ಲಿಲ್ಲದ ಪಂಚಪ್ರಾಣ. ಯಾಕಂದರೆ ಇದಾಗಲೇ ನಾವು ಟೇಸ್ಟ್ ಮಾಡಿ ಅದು ಅದ್ಭುತ ಇರೋದಕ್ಕೆ ಬಂದಿದ್ದು ಶೂಟಿಂಗಿಗೆ. ಸೊ ಇವತ್ತು ನಿಮಗೆ ಟೇಸ್ಟ್ ಮಾಡಿ ಹೇಳೋ ಒಂದು ಸುಸಂದರ್ಭ. ಹಾಂ ಅದ್ಭುತ ರೀ. ಒಂದು ಮಿರ್ಚಿ ತೊಗೊಳ್ತೀನಿ ನೋಡಿ, ಪ್ರಯೋಗ ರೀತಿ ನೋಡಿ, ಕಲರ್ ನೋಡಿ, ಅದು ಹಂಗೆ ಇರಬೇಕು ಮಿರ್ಚಿ ಅಂದರೆ ಹಂಗೆ ಇರಬೇಕು. ತಿಂದು ನೋಡ್ಬಿಡ್ತೀನಿ. ಆಹಾ ಮಿರ್ಚಿ ಒಟ್ಟಿಗೆ ಕರುಮ್ ಕುರುಮ್ ಕರುಮ್ ಕುರುಮ್ ಸಾಫ್ಟು ಎಲ್ಲ ಒಟ್ಟೊಟ್ಟಿಗೆ. ಆಹಾ ಕಡಲೆ ಹಿಟ್ಟು ಆ ಬೆಂದೋಗಿರೋದು, ಆಮೇಲೆ ಮಿರ್ಚಿ ಸ್ಪೆಷಲ್ ಮಿರ್ಚಿ ಅದು ಎದೆಯವರಿ ಎಲ್ಲ ಅದಕ್ಕೆ ಗ್ಯಾಸ್ ಆಗಲ್ಲ ಅಂತಾರೆ. ಅಂಥ ಒಂದು ಒಳ್ಳೆ ಕ್ವಾಲಿಟಿ ಮಿರ್ಚಿ ಇಲ್ಲಿ ಸಿಗೋದು. ಆಹಾ ಮಿರ್ಚಿ ಮಾತ್ರ ಅದ್ಭುತ ಮಿರ್ಚಿ ಇದು. ಸ್ಪಾಂಜ್ ಆ ಕ್ರಿಸ್ಪಿನೆಸ್ ಎಲ್ಲೂ ಸಿಗಲ್ಲ ಈ ಉತ್ತರ ಕರ್ನಾಟಕ. ಅದು ಹೊಸಪೇಟೆ ಬಳ್ಳಾರಿ ಭಾಳ ಫೇಮಸ್ಸು. ಅದರಾಗ ಚಿತ್ವಾಡಗಿ ಸಂಗಣ್ಣ ಹೊಟ್ಟು ಬಂದರೆ ಮಿರ್ಚಿ ತೊಗೊಂಡು ತಿಂದು ನೋಡ್ಬಿಡಿ, ಚಟ್ನಿ ಹೊಟ್ಟಿಗೆ ಸ್ವಲ್ಪ. ಆಹಾ ಮಿಟ್ನಿ ಹೊಟ್ಟಿಗೆ ಆ ಚಟ್ನಿ ಇನ್ನೇನಿರಬೇಕು. ಹಾಂ ಸೂಪರ್. ನಿಮಗಿಷ್ಟೇ ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಟೇಕ್ ಕೇರ್. ಇಲ್ಲಿ ಎಲ್ಲ ಪದಾರ್ಥಗಳು ಭಾಳ ಚೆನ್ನಾಗಿರುತ್ತೆ ಸಂಗಪ್ಪನ ಹೋಟ್ಲು ಅಂತೇಳಿ. ಆ್ಯಕ್ಚುಲಿ ನಾವು ಹೊಸಪೇಟೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಅಡ್ಡಾಡಿರ್ತೀವಿ, ಬಟ್ ಇಂಥ ಮಾಸ್ ಹೋಟ್ಲಿಗೆ ಬರೋದೇ ಒಂದು ಖುಷಿ ಸಿಗುತ್ತೆ. ಎಲ್ಲ ಓಮ್ಲಿ ಮೇಡ್ ಫುಡ್ ಇರುತ್ತೆ ಇಲ್ಲಿ, ಪ್ರತಿಯೊಂದು ಓಮ್ಲಿ ಮೇಡ್. ಬಟ್ ಇಷ್ಟು ಕ್ವಾಲಿಟಿ ಸಿಗೋದು ಎಲ್ಲೂ ಸಿಗಲ್ಲ ಇತ್ತು ಈ ಹೋಟ್ಲಲ್ಲಿ ಇದ್ದಂಗೆ. ಹೌದು, ಇಡ್ಲಿ ಚಟ್ನಿ ಜೊತೆಗೆ ಮಿರ್ಚಿ ತಗೊಂಡಿದ್ದೀವಿ. ಎರಡು ಭಾಳ ಚೆನ್ನಾಗಿದೆ. ಸೂಪರ್, ಎಕ್ಸ್ಟ್ರಾಆರ್ಡಿನರಿ ಇದೆ. ಶಿಕ್ಷಕರ ಈ ಸಂಚಿಕೆ ಮನೆ ಮನೆ ಮಾತು. ಇಬ್ಬರು ಗೆಳೆಯರು ಸಿಕ್ಕಿರ್ತಾರೆ, ಒಬ್ಬರು ಇನ್ನೊಬ್ಬರು ಕೇಳ್ತಾನೆ ಯಾಕೋ ನಿನ್ನೆ ಅಷ್ಟು ಸಪ್ಕಾಗಿದ್ದೀಯ ಅಂತ. ಆಗ ಗೆಳೆಯ ಹೇಳ್ತಾನೆ, ನಿನ್ನೆ ನನ್ನ ಹೆಂಡತಿ 20,000 ರೂಪಾಯಿ ಕೊಟ್ಟು ಸೀರೆ ತೊಗೊಂಡ್ಬಿಟ್ಲು, ಅದಕ್ಕೆ ಅಷ್ಟು ಸಪ್ಗಿದ್ದೆ ಅಂತ. ಮತ್ತು ಇವತ್ತ್ಯಾಕೆ ಖುಷಿಯಾಗಿದೆಯಾ? ಇವತ್ತು ಆ ಸೀರೆ ತೊಗೊಂಡು ನಿನ್ನ ಹೆಂಡತಿಗೆ ತೋರ್ಸಕ್ಕೆ ಹೋಗಿದ್ದಾಳೆ. ಮುಂದಿನ ಮನೆ ಮನೆ ಮಾತು ಅದಕ್ಕೆ ಮತ್ತೆ ಸಿಗೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.